ಪೂರಲ್ಲ. ಎರಡು ದಿವಸದಿಂದ ವಿಡಿಯೋನೇ ಹಾಕಲಿಲ್ಲ ಫ್ರೆಂಡ್ಸ್, ಮನೆಯಲ್ಲಿದ್ದೆ ಅಲ್ವಾ, ಹಾಗಾಗಿ ಹಾಕಲಿಕ್ಕಾಗಲಿಲ್ಲ. ಇವತ್ತು ಬಂದಿದ್ದೇನೆ ಇಲ್ಲಿಗೆ. ಹಾಗಾಗಿ ಇವತ್ತೆಂತಂದ್ರೆ ಫ್ರೆಂಡ್ಸ್, ನಾನು ನಮಗೆ ಬದನೆಕಾಯಿ ಉಂಟಲ್ವಾ, ಹೆಚ್ಚಾಗಿ ಬದನೆಕಾಯಿ ಯಾರಿಗೆ ಇಷ್ಟ ಇರುವುದಿಲ್ಲ. ಅಂದರೆ ಇಲ್ಲೆಲ್ಲ ನಮಗೆ ಹಸಿರದು ದೊಡ್ಡದ ಬದನೆಕಾಯಿ ಸಿಗ್ತದೆ ಅದು, ಆದರೆ ನಮಗೆ ಅದು ಚಿಕ್ಕ ಚಿಕ್ಕ ಬದನೆಕಾಯಿ ಸಿಗ್ತದಲ್ಲ, ನೇರಳೆ ಕಲರಲ್ಲಿ ಇರ್ತದೆ ಅದು. ನಾನಿವತ್ತು ಆ ಬದನೆಕಾಯಿಯಿಂದ ಒಂದು ಎಣ್ಣೆಗಾಯಿ ಅಂತ ಮಾಡ್ತಾರಲ್ಲ ಅದು ಮಾಡ್ತಿದ್ದೇನೆ ಫ್ರೆಂಡ್ಸ್. ನನಗೆ ಗೊತ್ತಿರಲಿಲ್ಲ ಅದು. ನಮ್ಮ ಆಚೆ ರೂಮಲ್ಲಿ ಅಯ್ಯಮ್ಮ ಇದ್ದಾರಲ್ವ, ಅವರಿಗೆ ಉತ್ತರ ಕರ್ನಾಟಕದಲ್ಲಿ ಅದೆಲ್ಲ ತುಂಬ ಇರ್ತದೆ, ಅಲ್ಲೆಲ್ಲ ಜಾಸ್ತಿ ಮಾಡ್ತಾರೆ ಅದನ್ನು. ಹಾಗಾಗಿ ನಾನು ಇವತ್ತು ಅದನ್ನು ಮಾಡ್ತಾಯಿದ್ದೇನೆ ಫ್ರೆಂಡ್ಸ್, ಯಾವ ರೀತಿಯಾಗಿ ಮಾಡೋದಂತ. ತುಂಬ ಟೇಸ್ಟಾಗಿರ್ತದೆ ಅದು. ನನಗೆ ಸ್ವಲ್ಪ ಅದನ್ನಂದರೆ ಇಷ್ಟ ಇಲ್ಲ, ಆದರೆ ಹಾಗೆ ಮಾಡಿದರೆ ನನಗೆ ತುಂಬ ಖುಷಿ ಆಯಿತು, ಇಷ್ಟ ಆಯಿತು. ಹಾಗಾಗಿ ಆ ರೆಸಿಪಿಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಫ್ರೆಂಡ್ಸ್. ವಿಷಯನ ನೋಡಿ ಅಂತ ಹೇಳಿ, ಈಚೆ ಓಡಾಡೋದು ತುಂಬ ದಿವಸ ಆಯ್ತಲ್ಲ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗಿದೆ ಮೊದಲಿನ ಬಾರಿ ನನ್ನ ವಿಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಯ್ ಹಾಯ್ ನೋಡಿ, ನಮ್ಮ ಮೇಡಮ್ ಅನ್ನು ನೋಡಿ. ಮೇಡಮ್ ಕಾತಿರ್ಜರೆ ಅಮ್ಮನ. ಹಾಯ್ ಬನ್ನಿ. ಹಾಯ್ ಫ್ರೆಂಡ್ಸ್, ನೋಡಿ ನೋಡಿ ನೋಡಿ, ಆಕ್ಷನ್ ಎಲ್ಲ ನೋಡಿ. ಒಂದು ಪಟಾಕಿ ನೋಡಿ, ಹೀಗೆ ಮಾಡುದು ಆಕ್ಷನ್ ಅಲ್ಲಿ ಒಂದು ಇದು ಇದು ಎಕ್ಸ್ಪರ್ಟ್ ಅಂತ ಹೇಳ್ತಾರೆ. ಮೊದಲಿಂದಾಗಿ ನಾವಿಲ್ಲಿ ಒಂದು ತವವನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇವೆ. ಈಗ ತವ ಬಿಸಿಯಾದ ಮೇಲೆ ನಾನಿಲ್ಲಿ ಕಾಲು ಕಪ್ಪಿನಷ್ಟು ಕಡಲೆ ತಗೊಂಡಿದ್ದೇನೆ. ನಾನಿಲ್ಲಿ ನೆಲಗಡಲೆ ತಗೊಂಡದ್ದು, ಅದು ನಮಗೆ ಒಂದು ರುಚಿ ಕೊಡಬೇಕಾದ್ರೆ ಇದಕ್ಕೆ ನೆಲಗಡಲೆ ನಾವು ತಗೊಳ್ಳೇಬೇಕು. ಅದನ್ನು ಚೆಂದ ಬಿಸಿ ಮಾಡಿಕೊಳ್ಬೇಕು, ಅದರ ಸಿಪ್ಪೆಯನ್ನು ತೆಗೆಯುವಷ್ಟೊತ್ತು ನಾವು ಇದನ್ನು ಚೆಂದ ಬಿಸಿ ಮಾಡಿಕೊಳ್ಬೇಕು. ನೋಡಿ, ಇದು ಚೆಂದ ಬಿಸಿ ಆಯಿತು. ಇದನ್ನೀಗ ನಾನೊಂದು ಪಾತ್ರೆಗೆ ತಗೊಳ್ತಾ ಇದ್ದೇನೆ. ಮತ್ತು ನಾವು ಅದೇ ತವಕ್ಕೆ ಮೊದಲು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಒಂದು 5 ಸಲನಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೇನೆ, ಸ್ವಲ್ಪ ಜಜ್ಜಿ ತಗೊಂಡದ್ದು. ಬೆಳ್ಳುಳ್ಳಿ ಚೆಂದ ಕೆಂಪಾಗೋವರೆಗೆ ಹೀಗೆ ಬಿಸಿ ಮಾಡಿಕೊಳ್ಳುವ ಇದನ್ನು ಮೊದಲಿಂದಾಗಿ. ಅದು ಚೆಂದ ಕೆಂಪಾಗಿ ಬಿಸಿ ಆದಮೇಲೆ ಮತ್ತು ನಾವು ಅದೇ ತವಕ್ಕೆ ನಾನು ಕೊತ್ತಂಬರಿಯನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 3 ಟೇಬಲ್ ಚಮಚದಷ್ಟು ಕೊತ್ತಂಬರಿಯನ್ನು ತಗೊಂಡಿದ್ದೇನೆ, ಅದನ್ನೀಗ ಹಾಕ್ಕೊಳ್ತಾ ಇದ್ದೇನೆ. ಮತ್ತೊಂದು 1/4 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಸ್ವಲ್ಪ ಒಂದು ಚಿಟಿಕೆ ಅಂತ ಹೇಳ್ತಾರಲ್ವ, ಅಷ್ಟು ಒಂದು ಮೆಂತೆ ಕಾಳನ್ನು ತಗೊಂಡಿದ್ದೆ, ಅದನ್ನು ಸಹ ಹಾಕಿ ಈಗ ಚಂದ ಹುರಿದುಕೊಳ್ಬೇಕು. ಇದನ್ನು ಚಂದ ಕೆಂಪಾಗೋರೆಗೆ ಇದನ್ನು ಬಿಸಿ ಮಾಡಿಕೊಳ್ಳುವ ನಾವೀಗ. ಅದು ಚಂದ ಕೆಂಪಾಗೋರೆಗೆ ಬಿಸಿ ಮಾಡಿಕೊಳ್ಬೇಕು ಎಲ್ಲ ಮಸಾಲೆಯನ್ನು. ಈಗ ನೋಡಿ, ಇದರ ಕಲರ್ ಎಲ್ಲ ಚೇಂಜ್ ಆಯಿತು, ಚಂದ ಕೆಂಪಾಗಿ ಆಯಿತು ಇದು. ಈಗ ನಾವು ಇದನ್ನು ತೆಗೆದುಕೊಳ್ಳುವ ಒಂದು ಪಾತ್ರೆಗೆ, ಸ್ಟವ್ ಆಫ್ ಮಾಡಿ. ಮತ್ತು ನಾವು ಅದೇ ತವಕ್ಕೆ ಮೆಣಸನ್ನು ಬಿಸಿ ಮಾಡಿಕೊಳ್ಳಿಕ್ಕೆ ಹಾಕಬೇಕು. ನಾನಿಲ್ಲಿ ಒಂದು 15 ಬ್ಯಾಗ್ ಮೆಣಸು ತಗೊಂಡಿದ್ದೇನೆ, ಮತ್ತೊಂದು 4 ಗುಂಟೂರು ಮೆಣಸು ತಗೊಂಡಿದ್ದೇನೆ. ಈಗ ಇದು ಸಹ ಹಾಗೆ ಚಂದ ಬಿಸಿಯಾಗೋರೆಗೆ ಬಿಸಿ ಮಾಡಿಕೊಳ್ಳುವ. ಮೊದಲೆಲ್ಲ ಮಸಾಲೆಯನ್ನು ನಾವು ಡ್ರೈ ರೋಸ್ಟ್ ಮಾಡಿಕೊಳ್ಳಿಕ್ಕುಂಟು, ಹಾಗಾಗಿ ಎಲ್ಲ ಬಿಸಿ ನಾನು ಮಸಾಲೆ ಪದಾರ್ಥ ಎಲ್ಲ ಉಂಟಲ್ಲ ಅದನ್ನೆಲ್ಲ ಬಿಸಿ ಮಾಡಿಕೊಂಡದ್ದು ನಾನೀಗ. ಮತ್ತು ಇದೆಲ್ಲ ಬಿಸಿಯಾದಮೇಲೆ, ಮೆಣಸು ಬಿಸಿಯಾದಮೇಲೆ, ಮತ್ತು ನಾವು ಅದೇ ತವಕ್ಕೆ ಮತ್ತೆ ತೆಂಗಿನ ತುರಿಯನ್ನು ಹಾಕಿ ಬಿಸಿ ಮಾಡಿಕೊಳ್ಳುವ. ನಾನಿಲ್ಲಿ ಒಂದು 1/2 ಭಾಗದಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ನೋಡಿ, ಸ್ವಲ್ಪ ಒಣ ಕೊಬ್ಬರಿ ಇದ್ದರೆ ಅದು ಹಾಕಿಕೊಳ್ಬೋದು, ಬಿಸಿ ಮಾಡಿ ಹಾಕಿದ್ರೆ ಒಳ್ಳೆಯದು. ನನ್ನಲ್ಲಿ ಇರಲಿಲ್ಲ, ಹಾಗಾಗಿ ನಾನು ಚಂದ ತೆಂಗಿನ ತುರಿಯನ್ನು ಚಂದ ಬಿಸಿ ಮಾಡಿದ್ದು ಕೆಂಪಾಗೋರೆಗೆ, ಆಗ ಅದು ಚಂದ ಒಳ್ಳೆ ಘಮ ಬರ್ತದೆ ಅಂತ. ಈಗ ಮತ್ತೆ ನಾನು ಇದಕ್ಕೆ 1/4 ಚಮಚದಷ್ಟು ಅರಶಿನ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅರಶಿನ ಹುಡಿ ಹಾಕಿ ಚಂದ ಬಿಸಿ ಮಾಡಿದ್ದು ಚಂದ ಕೆಂಪಾಗೋರೆಗೆ ಬಿಸಿ ಮಾಡಿಕೊಳ್ಬೇಕು. ನೋಡಿ, ಈಗ ಇದೆಲ್ಲ ಚಂದ ಬಿಸಿಯಾಗಿ ಆರಿದ್ಮೇಲೆ ಇದನ್ನು ನಾವು ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ಈಗ ಇದೆಲ್ಲ ಆಯಿತು. ಇದೀಗ ನೋಡಿ, ನಾವು ಗ್ರೈಂಡ್ ಮಾಡಿಕೊಳ್ಳುವ. ಗ್ರೈಂಡ್ ಮಾಡಲಿಕ್ಕೆ ನಾನು ಎಲ್ಲ ಮಸಾಲೆ ಎಲ್ಲ ಹುರಿದಿಟ್ಟದೆಲ್ಲ ಚೆನ್ನಾಗಿ ಆರಿದೆ. ಈಗ ನಾವೆಲ್ಲ ಗ್ರೈಂಡ್ ಮಾಡಿಕೊಳ್ತಾ ಇದ್ದೇವೆ. ನೋಡಿ, ಕಡಲೆ, ಹಾಗಾಗಿ ಎಲ್ಲ ಮಸಾಲೆಯನ್ನೆಲ್ಲ ಹಾಕಿಕೊಂಡೆ ನಾನು. ಮತ್ತು ನಾವು ಇದಕ್ಕೆ ಎಕ್ಸ್ಟ್ರಾ ಹುಳಿ ಹಾಕ್ಕೊಳ್ಬೇಕು. ಹುಳಿ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹುಳಿ ಹಾಕ್ಕೊಳ್ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಗಟ್ಟಿಯಾಗಿ ನಾವು ಕಡಿದುಕೊಳ್ಬೇಕು. ಅಷ್ಟರಲ್ಲಿ ನಾವಿಲ್ಲಿ ಬದನೆಯನ್ನು ಈಗ ಈ ರೀತಿಯಾಗಿ ಕಟ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಬದನೆಯನ್ನು ಮೊದಲಿಂದಾಗಿ ಕಟ್ ಮಾಡಿಕೊಳ್ಬೇಕು. ಈ ರೀತಿಯಾಗಿರಬೇಕು ನೋಡಿದ್ದು ಬದನೆ.
ನಾನೀಗೆಲ್ಲ ಕಟ್ ಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ಈ ರೀತಿಯಾಗಿ ಬದನೆ ಎಣ್ಣೆಗಾಯಿ ತುಂಬಾನೇ ಸೂಪರ್ ಆಗಿರ್ತದೆ ಫ್ರೆಂಡ್ಸ್ ನೀವು ಸಮೇ ಟ್ರೈ ಮಾಡಿ ಈ ರೀತಿಯಾಗಿ ಅಂದ್ರೆ ಬದನೆ ತಿನ್ನದವರು ಈ ರೀತಿಯಾಗಿ ಮಾಡಿದ್ರೆ ಎಲ್ಲರೂ ತಿಂತಾರೆ ಯಾಕಂದ್ರೆ ನನಗೆ ಬದನೆ ಅಂದ್ರೆ ಸ್ವಲ್ಪನೇ ಇಷ್ಟ ಇಲ್ಲ ಈ ರೀತಿಯಾಗಿ ಮಾಡಿದ್ರೆ ನನಗೆ ತುಂಬಾನೇ ಇಷ್ಟ ಆಯ್ತು ಹಾಗಾಗಿ ನಿಮಗೆ ಹೇಳ್ತಾ ಇದ್ದೇನೆ ನೀವು ಬದನೆ ತಿನ್ನಲ್ತೆ ಈ ರೀತಿಯಾಗಿ ಒಮ್ಮೆ ಮಾಡಿ ಈಗ ನೋಡಿ ಎಲ್ಲ ಬದನೆಯನ್ನು ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಾಯ್ತು ಈಗ ನಾವು ಅಲ್ಲಿ ಮಸಾಲೆಯನ್ನು ರೆಡ್ ಮಾಡಿಕೊಂಡಿದ್ದೇವೆ ನಮ್ಮ ಮಸಾಲೆ ಸೇಲಿ ರೆಡಿ ಆಗಿದೆ ಗ್ರೈಂಡ್ ಆಗಿ ನೋಡಿ ಇಲ್ಲಿಗ ಮಸಾಲೆ ಸಹ ಚಂದ ರೆಡಿ ಆಗಿದೆ ಗ್ರೈಂಡರ್ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಚಂದ ಕಲರ್ಫುಲ್ ಆಗಿ ಬಂದಿದೆ ಅಲ್ವಾ ಮಸಾಲೆ ತುಂಬಾನೇ ರುಚಿಯಾಗಿ ಇರ್ತದೆ ನಾವೆಲ್ಲ ಹುರಿದೆಲ್ಲ ಮಾಡಿದಲ್ವಾ ಈಗ ನಾವು ಈ ಬದನೆಯೊಳಗೆ ಇದನ್ನ ಈ ರೀತಿಯಾಗಿ ಫಿಲ್ ಅಪ್ ಮಾಡಿಕೊಳ್ಳಬೇಕು ನೋಡಿ ಈ ರೀತಿಯಾಗಿ ಎಲ್ಲ ಫಿಲ್ ಅಪ್ ಮಾಡಿಕೊಳ್ಳಬೇಕು ನೋಡಿ ಫುಲ್ ಫಿಲ್ ಅಪ್ ಮಾಡಿಕೊಳ್ಳಬೇಕು ಮಸಾಲೆಯನ್ನು ಈ ರೀತಿಯಾಗಿ ಎಲ್ಲ ಹಾಕಿಕೊಳ್ಳಬೇಕು ಮತ್ತೆ ಸ್ವಲ್ಪ ಹೊರಗೆ ಸಹ ಹಚ್ಚಿಕೊಂಡ್ರೆ ಆಗ್ತದೆ ಈ ರೀತಿಯಾಗಿ ನೋಡಿ ಮಾಡಿಕೊಂಡ್ರೆ ಆಯ್ತು ಈ ರೀತಿಯಾಗಿ ಎಲ್ಲ ಬದನೆಗೆ ಸಿಗ ಆ ರೀತಿಯಾಗಿ ಮಾಡಿಕೊಳ್ಳಬೇಕು ಇದರಿಂದ ತುಂಬಾನೇ ರುಚಿ ಆಗ್ತದೆ ಅಂತ ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಆಯ್ತು ನಾವು ಮೊದಲೇ ಬದನೆಯನ್ನು ಕಟ್ ಮಾಡಿಟ್ಕೊಂಡ್ರೆ ನೀರಲ್ಲಿ ಹಾಕಿಟ್ರೆ ಆಯ್ತು ಅದರ ಕಲರ್ ಚೇಂಜ್ ಆಗ್ತದೆ ಅಲ್ವಾ ಈಗ ನಾವು ಒಂದು ಪಾತ್ರೆಯನ್ನು ಇಟ್ಟು ಅದು ಬಿಸಿಯಾದಾಗ ನಾವು ಒಗ್ಗರಣೆಗೆ ಎಣ್ಣೆ ಹಾಕೊಳ್ಳಬೇಕು ನಾನು ಇಲ್ಲಿ ತೆಂಗಿನ ಎಣ್ಣೆ ಹಾಕೊಳ್ತಾ ಇದ್ದೇನೆ ಮತ್ತೆ ಮೊದಲಿನಾಗಿ ಸಾಸಿವೆಯನ್ನು ಹಾಕೊಳ್ಳಬೇಕು ಎಣ್ಣೆ ಬಿಸಿಯಾದಾಗ ನೋಡಿ ನಾನಿಲ್ಲಿ ಸಾಸಿವೆಯನ್ನು ಹಾಕೊಳ್ತಾ ಇದ್ದೇನೆ ಸಾಸಿವೆ ಚಿಟಪಟ ಅಂತ ಹುರಿಯುವಾಗ ಮತ್ತೆ ಕರಿಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ ಇದಕ್ಕೆ ನಾವು ಬೇರೆ ಒಗ್ಗರಣೆಗೆ ಹಾಕಲಿಲ್ಲ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಮಾತ್ರ ಹಾಕಿದ್ವಿ ಈಗ ನಾನು ಕರಿಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ ಈಗ ಅದು ಚಂದ ಬಿಸಿ ಆದಮೇಲೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಚಂದ ಬಿಸಿ ಆದಮೇಲೆ ನಾವಿಲ್ಲಿ ಬದನೆಯನ್ನು ಫಿಲ್ಅಪ್ ಮಾಡಿ ಇಟ್ಕೊಂಡಿದ್ದೇವಲ್ವ ಅದಕ್ಕೆ ಮಸಾಲೆ ಅಲ್ವಾ ಅದನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು ಇದಂದರೆ ಒಂದು ಅದರ ಕಲರ್ಫುಲ್ ಚೇಂಜ್ ಆಗ್ತದೆ ಫುಲ್ ಬಾಡ್ತದೆ ಅಷ್ಟೊತ್ತು ಚಂದ ಹುರಿದುಕೊಳ್ಬೇಕು ಇದನ್ನು ನೋಡಿ ಈ ರೀತಿಯಾಗಿ ಚಂದ ಫ್ರೈ ನೋಡಿ ಕಲರೆಲ್ಲ ಚೇಂಜ್ ಆಗಿ ಈ ರೀತಿಯಾಗಿ ಆಗಿದೆ ಈಗ ನಮ್ಮದಲ್ಲಿ ಮಸಾಲೆ ಉಳಿದಿದಲ್ವಾ ಆ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಳುವ ತುಂಬಾನೇ ರುಚಿಯಾಗಿ ನೋಡಿ ನಮ್ಮದು ಮಸಾಲೆ ನೋಡಿ ನಾವು ನೋಡಿ ಈ ಮಸಾಲೆಯನ್ನು ಇದಕ್ಕೀಗ ಹಾಕ್ಕೊಳ್ತಾ ಇದ್ದೇನೆ ನಾನು ಸ್ವಲ್ಪ ದಪ್ಪ ಸಹ ಮಾಡ್ಕೊಳ್ಬೇಕು ಸ್ವಲ್ಪ ನೀರು ಸಹ ಮಾಡ್ಕೊಳ್ಬೋದು ಯಾವ ರೀತಿ ಸಹ ನಮಗೆ ಬೇಕಾದ ಹಾಗೆ ಮಾಡಿಕೊಂಡ್ರೆ ಆಯಿತು ಈಗ ನಾವು ಅದರಲ್ಲಿ ಮಿಕ್ಸಿಯಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಉಳಿದಿರ್ತದಲ್ವಾ ಅದಕ್ಕೆ ನೀರು ಹಾಕಿ ಇದಕ್ಕೆ ಹಾಕಿಕೊಂಡ್ರೆ ಆಯಿತು ನೋಡಿ ಈ ರೀತಿಯಾಗಿ ಹಾಕಿಕೊಳ್ತಾ ಇದ್ದೇನೆ ಮತ್ತು ಉಪ್ಪು ಖಾರ ಎಲ್ಲ ಸರಿ ಉಂಟಾ ಅಂತ ನೋಡಬೇಕು ನಾವು ಉಪ್ಪೆಲ್ಲ ಕಡಿಮೆ ಆದರೆ ಸ್ವಲ್ಪ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಚಂದ ಇದನ್ನು ಕುದಿಲಿಕ್ಕೆ ಇಡಬೇಕು ಅಂದರೆ ಅದು ಚಂದ ಬೇಯಬೇಕಲ್ವಾ ಬೆಂದಿರ್ತದೆ ನಾವು ಅದು ಬಿಸಿ ಮಾಡುವಾಗ ಆದರೂ ಸ್ವಲ್ಪ ಅದು ಬೇಯಲಿಕ್ಕೆ ಇಡಬೇಕು ಒಂದು 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಲಿಕ್ಕಿಟ್ರೆ ಆಯಿತು ನೋಡಿ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿದ್ದು ಸ್ವಲ್ಪ ದಪ್ಪವೇ ಆಗಿತ್ತು ನಾನು ಸ್ವಲ್ಪವೇ ಮಾಡಿದ್ದಲ್ಲ ಹಾಗಾಗಿ ಸ್ವಲ್ಪ ನೀರು ಬೇಕಾದರೆ ಸ್ವಲ್ಪ ನೀರು ಹಾಕಿಕೊಳ್ಬೋದು ಇದಕ್ಕೆ ಮತ್ತು ಮುಚ್ಚಲ ಮುಚ್ಚಿ 20 ನಿಮಿಷ ಬೇಯಿಸಿದ್ರೆ ಆಯಿತು ನೋಡಿ ಚಂದ ಕುದಿತುಂಟು ಈಗ ನಾನು ಬೇಯಲಿಕ್ಕಿಟ್ಟಿದ್ದೇನೆ ನಾವು ನೋಡ್ತಾ ಇರಬೇಕು ಯಾಕಂದರೆ ತಳ ಹಿಡಿತದೆ ಹಾಗಾಗಿ ಈಗ 20 ನಿಮಿಷ ಆಗಿದೆ ನೋಡಿ ಇದು ರೆಡಿಯಾಗಿದೆ ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವೊಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೂ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಇದೇ ಮೊದಲಿನ ಬಾರಿ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆಯೂ ವಿಡಿಯೋನ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್